ಆಮೇಲೆ ಇವರು ಇದು ಏನಕ್ಕೆ ಇವತ್ತು ನಡೆದಿದೆ ಅಂತ ನೀವು ಕೇಳಿದ್ರಿ ಆಗ್ಲೇ. ಇದು ನಡೆದಿರೋದಕ್ಕೆ ಮೇನ್ ಕಾರಣ ಲಾಸ್ಟ್ ವೀಕು ನಮ್ದು ಕೋರ್ಟಲ್ಲಿ ಹಿಯರಿಂಗ್ ಇತ್ತು. ಕೋರ್ಟಲ್ಲಿ ಹಿಯರಿಂಗ್ ಇದ್ದಾಗ ಅಲ್ಲಿ ಇದು ಮೀಡಿಯೇಷನ್ ಮಾಡಿದ್ರು, ಇವರು 40 ಲಕ್ಷ ಬೇಕೇ ಬೇಕು ಅಂತ ಪಟ್ಟಿಡಿದ್ರು. ನಮ್ಗೆ ಅಷ್ಟಿಲ್ಲ ಅಮ್ಮ ಕೆಪಾಸಿಟಿ, ನಾವೊಂದು 3-4 ಲಕ್ಷ ಅದು ಸಾಲ ಮಾಡಿ ನಾನು ಪರ್ಸ್ನಲ್ ಲೋನ್ ಮಾಡಿಸಿ, ನಾನು ಡೈರೆಕ್ಟಾಗಿ ಎಂದೆ ಸರ್ ಅವ್ರ ಲಾಯರ್ ಹತ್ರ, ಪರ್ಸ್ನಲ್ ಲೋನ್ ಮಾಡಿಸಿ ನಾನು ಏನೋ ಕೊಡ್ತೀನಿ, ಅದ್ರ ಮೇಲೆ ನನಗೆ ಶಕ್ತಿ ಇಲ್ಲ ಅಮ್ಮ. ಯಾಕಂದ್ರೆ ಸರ್ ನಮ್ದು ನನ್ನ ಮದುವೆಗೆ ಮಾಡಿರೋ ಸಾಲ ಇನ್ನೂ ತೀರಿಸ್ಕೊಂಡು ಹೋಗ್ತಾನೆ ಇದೀವಿ ಸರ್, 5 ಇಯರ್ಸ್ಗೆ ಸರ್ ಟರ್ಮ್ ಇರೋದು, 5 ಇಯರ್ಸ್ಗೆ ಮ್ಯಾರೇಜ್ ಲೋನ್ ನಾವು ಇನ್ನೂ ಕಟ್ತಾ ಇದೀವಿ, ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕಲ್ಲೇ ಲೋನ್ ಇರೋದು. ಇಷ್ಟು ನಾವು ಎಲ್ಲ ನಾವು ಖರ್ಚು ಮಾಡ್ಕೊಂಡು ನಾವು ಮಾಡಿಕೊಂಡು ಈಗ ಬಂದು ಈ ಥರ 40 ಲಕ್ಷ ಕೂಡ ಅಷ್ಟು ಕೊಡೋ ಇಷ್ಟು ಕೊಡೋ ಅಂದರೆ ಸರ್ ನಾವೇನು ದೊರಡೆ ಮಾಡ್ಬೇಕು ಸರ್ ಅಷ್ಟೇ, ಇಲ್ಲ ನೇಣು ಹಾಕೊಂಡು ಸಾಯ್ಬೇಕು ಸರ್ ಈ ಥರ ಟಾರ್ಚ್ ಅರೇಸ್ ಮಾಡ್ತಿರೋದಕ್ಕೆ? ನನ್ನ ತಮ್ಮನಿಗೂ ಸಾಯಿಸ್ಬಿಡ್ಬೇಕು, ನಾವು ಸತ ಹೋಗ್ಬಿಡ್ಬೇಕು ಸರ್. ಸರ್ ನನ್ನ ತಂಗಿ ಮಗಳು ಬರ್ಡೇ ಅಂತ ಹೇಳಿದ್ನಲ್ಲ ಸರ್ ಆಗ್ಲೇ, ನನ್ನ ತಂಗಿ ಮಗಳು ಬರ್ಡೇ ಇದೆ. ಹೌದು ಸುಳ್ಳು ಸರ್, ಸುಳ್ಳ ಸರ್. ನಿಜ ಆಗಿದ್ದಿದ್ರೆ ಇಲ್ಲಿ ಏನಾದ್ರು ತೋರಿಸ್ಬೇಕಿತ್ತು, ಬೇರೆ ಏನಾದ್ರು ಅದು ನಡೀತಾ ಇರೋದಕ್ಕೆ ನಿಮಗೆ ಪ್ರೂಫ್ ಕೊಡ್ಬೇಕಿತ್ತು. ಯಾವುದೋ ಹಳೇದನ್ನ ತಗೊಂಬಂದು ನೀನು ತೋರಿಸ್ಕೊಂಡಿದ್ ಮಾಡಿದ್ರೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ತೆಗಿರಿ. ಲಾಸ್ಟ್ ವೀಕ್ ನಮ್ಮ ಕೋರ್ಟ್ಗೆ ಅಟೆಂಡ್ ಮಾಡಿಲ್ಲ, ಅವತ್ತಿನ ದಿನ ಲಾಸ್ಟ್ ಜನವರಿ 21 ಬರ್ಡೇಗೆ ಯಾಕೆ ಅವನ ಬಾಯ್ ಫ್ರೆಂಡ್ ಜೊತೆ ಗೋವಾಗ ಹೋಗಿದ್ದಾಳೆ? ಚೆಕ್ ಮಾಡಿಸಿ ಹಿಸ್ಟ್ರಿ, ಯಾರ ಜೊತೆ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವಳು ಎಲ್ಲೆಲ್ಲಿ ಹೋಗಿದ್ದಾಳೆ ಅದು ನನ್ನ ಹತ್ರ ಇದೆ. ಸರ್ ತೇಜಸ್ ಅಂತ ಸರ್. ನೀನ್ ಮಾತಾಡೋದಿಲ್ಲ ಸರ್, ಎಲ್ಲ ನಮ್ಮ ಮಗನ ಹೇಳಿದ್ರೆ ಅವನೊಂದು ತೋರ್ಸಾಗಿದ್ರೆ ನೀವು ತೋರಿಸಿ ಸರ್ ಬೇಕಾದ್ರೆ. ನೀವೇನ್ ಸರ್ ನೋಡ್ಬಿಡಿಬೇಕಾರೆ, ನೀವೇನೆ ನಿಮ್ಮ ಮನ್ಸಿಗೆ ನಿಮ್ಗೆ ಏನ್ ಅನ್ಸುತ್ತೆ ನಾವ್ ಕಾಟ ಕೊಡ್ತೀವಾ ಅಂತ ನಿಮ್ಗೆ ಅನ್ಸಿದ್ರೆ ನಾವ್ ಕಾಟ ಕೊಡ್ತೀವಿ ಅನ್ಸದ್ರೆ ಸರ್ ನೀವೇ ಹೋಗಿ ಕಂಪ್ಲೇಂಟ್ ಕೊಡಿ ಸರ್. ಡಾಕ್ಟ್ರೇ ಕೇಳಿದ್ರು ನಮ್ಗೆ ಪರ್ಸನಲ್ ಕರೆದ್ಬಿಟ್ಟು, ನೀವು ಹೂ ಅಂದ್ರೆ ಜಾಸ್ತಿ ಖರ್ಚಿಲ್ಲ, 600-700 ರೂಪೀಸ್ ಆಗುತ್ತೆ ಅದು ಇಂಜೆಕ್ಷನ್, ನೀವು ಹೂ ಅಂದ್ರೆ ನಾನು ಕೊಡ್ತೀನಿ, 2 ದಿವಸದಲ್ಲಿ ಇದಾಗ್ತಾರೆ ಅಂದ್ರು ಸರ್. ನಾವ್ ಹಂಗಿದ್ದಿದ್ರೆ ಮಾಡ್ಬೋದಾಯ್ತು ಸರ್, 28 ವರ್ಷ ಸರ್. ಕೊನೆಗ್ ನಮ್ಮ ಮನೆಯವರೆಲ್ಲ ಏನಂದ್ರು ಗೊತ್ತಾ, ರೂಮ್ ಗೆ ಒಂದ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು, ಅಷ್ಟು ನಾಟಕ ಸರ್. ಒಂಥರ ಈ ಸೀರಿಯಲ್ ತೋರಿಸ್ತಾರಲ್ಲ, ಈ ಕಡೆ ಹೋದ್ರೆ ಒಂಥರ, ಈ ಕಡೆ ಇದ್ರೆ ನಗೋದು, ಅವ್ರಿಗೆಲ್ಲ ಕಳಿಸಿದ್ರು ಎಲ್ಲ ಸೇಮ್ ಟು ಸೇಮ್ ಕ್ಯಾರೆಕ್ಟರ್, ಸೇಮ್ ಟು ಸೇಮ್ ಕ್ಯಾರೆಕ್ಟರ್. ನಮ್ಗೆ ಗೊತ್ತಾಗ್ಲೇ ಇಲ್ಲ, ಹಂಗೂ ನಮ್ಮ ಮಗನ್ನೇ ಬೈತಿದ್ವಿ, ಏನಪ್ಪ ಇಲ್ಲಿ ಅಷ್ಟು ಚೆನ್ನಾಗಿರ್ತಾಳೆ ಒಳಗೆ ಹಂಗಂತಿಯಲ್ಲೋ ಅಂತ. ಆದ್ರೂ ಆ ತರ ಹೆಣ್ಮಕ್ಳು ದಯವಿಟ್ಟು ಎಲ್ಲಾರ್ಗೂ ಹೇಳ್ತೀನಿ, ಟೆಸ್ಟ್ ಮಾಡಿ ಒಂದ್ 16 ಸಲ ಅಲ್ಲ 25 ಸಲ ಚೆಕ್ ಮಾಡಿ ವಿಚಾರಿಸಿ ಆಮೇಲೆ ಮದ್ವೆ ಮಾಡ್ಕೊಳ್ಳಿ. ಮದ್ವೆ ಮಾಡ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ ಮಕ್ಳಿಗೆ, ಗಂಡ್ಮಕ್ಳಿಗೆ ಹಂಗೆ ಇರ್ಲಿ. ಬೇಕಾದ್ರೆ ಈ ತರ ಹೆಣ್ಮಕ್ಳಂತೂ ದಯವಿಟ್ಟು ಮದ್ವೆ ಮಾಡ್ಕೊಳ್ಳಿ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಎವ್ರಿವನ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.